ಹೌದು, ಕರ್ನಾಟಕ ಪರ ಸಂಘಟನೆಗಳ ಒಕ್ಕೂಟ ಹಾಗೂ ಕರ್ನಾಟಕ ಕಾರ್ಮಿಕ ಪರಿಷತ್ತು ಮತ್ತು ಎಲ್ಲ ಸಂಘಟನೆಗಳು ಒಟ್ಟಾಗಿ ಸೇರಿ, ಹಾಗೆ ನಮ್ಮ ಹಿರಿಯ ಹೋರಾಟಗಾರರಾದಂಥ ವಾಟಾಳ್ ನಾಗರ ಸರ್ ಅವರು ಮತ್ತು ಸಾರಾ ಗೋವಿಂದ್ ಅವರು ಎಲ್ಲ ಈಗ ಕೆಲವೇ ಕ್ಷಣಗಳಲ್ಲಿ ಬರ್ತಾರಿಲ್ಲಿ. ಟೌನ್ ಹಾಲಿಂದ ಫ್ರೀಡಂ ಪಾರ್ಕ್ವರೆಗೂ ಭಾಳ ದೊಡ್ಡ ಮಟ್ಟದಾದಂತಹ ಪ್ರತಿಭಟನಾ ರ್ಯಾಲಿ ನಡೆಯುತ್ತೆ. ಇವತ್ತು ಬಂದು ಕರೆ ಕೊಟ್ಟಿದ್ವಿ, ಆದರೆ ಮುಖ್ಯಮಂತ್ರಿಗಳು ನಮ್ಮ ಏನು ಬೇಡಿಕೆ ಇತ್ತು MES ಶಿವಸೇನೆಯನ್ನು ನಿಷೇಧಗೊಳಿಸಬೇಕು ಅಂತ, ಅದಕ್ಕೆ 22ನೇ ತಾರೀಕು ತನಕ ಗಡುವು ತಗೊಂಡಿದ್ದಾರೆ. 22ನೇ ತಾರೀಕು ಒಳಗೆ ಅವರೇನಾದರೂ MES ಶಿವಸೇನೆಯನ್ನು ನಿಷೇಧಗೊಳಿಸದೆ ಹೋದರೆ ಮತ್ತೆ 22ನೇ ತಾರೀಕು ಕಡಾಖಂಡಿತವಾಗೂ ಕರ್ನಾಟಕ ಬಂದ್ ಹಾಗೆ ಆಗುತ್ತೆ ಅಂತ ಈ ಮುಖಾಂತರ ಹೇಳ್ತೀನಿ. ಸರ್, ಯಾಕೆ ಅಂತಂದ್ರೆ ಅವರು ಇಲ್ಲಿ ಅನ್ನ ತಿಂತ ಅಲ್ವಾ, ನೀರು ಕುಡಿತ ಅಲ್ವಾ. ಇವತ್ತು ನೋಡಿ, ಕೆಲವೊಂದು ನಟ ನಟಿಯರಿಗೆ ಮಾತ್ರ ಈ ನಾಡಿನ ಬಗ್ಗೆ ಅಭಿಮಾನ ಪ್ರೀತಿ ಇದೆ, ಇನ್ನು ಕೆಲವೊಬ್ರು ನಟ ನಟಿಯರಿಗೆ ಕೆಲವೊಂದು ನಟಿಯರಂತೂ ಸಮಯನೇ ಇರಲ್ಲ ಪಾಪ ಅವರು, ಅವ್ರಿಗೆ ಇನ್ನೇನು ಬೇರೆ ಎಲ್ಲದಕ್ಕೂ ಬೆಳೆಯೋ ತನಕ ಕರ್ನಾಟಕ ಕನ್ನಡ ಕನ್ನಡಿಗರು ಎಲ್ಲ ಸಮಯ ಕೊಟ್ಟಿರ್ತಾರೆ. ಬೆಳೆದಾದ್ಮೇಲೆ ಒಂದು 4 ಚಿತ್ರ ಇಟ್ಟಾಗಿದ್ದ ತಕ್ಷಣ ಬೇರೆ ಭಾಷೆಗೆ ಹೋಗಿ ನಟಿಸಿದ ತಕ್ಷಣ ಮರ್ತಾ ಬಿಡ್ತಾರೆ ಕನ್ನಡನ ಕರ್ನಾಟಕನ ಕನ್ನಡಿಗರನ್ನ. ಡಬ್ಬಿಂಗ್ ಮಾಡೋಕ್ಕೆ ಆಗಲ್ವಂತೆ ಕನ್ನಡದಲ್ಲಿ, ಇನ್ನೆಷ್ಟು ಲೆಕ್ಕ ಹಾಕೊಳ್ಳಿ, ಇನ್ಯಾವ ರೀತಿಯಲ್ಲಿ ಭ್ರಮೆಯಲ್ಲಿದ್ದಾರೆ. ಅದು ಇನ್ನು ಕೆಲವೊಂದು ನಟರುಗಳು ಪಾಪ ಲಾಭ ನಷ್ಟ ಪಾಪ ಪ್ಯಾನ್ ಇಂಡಿಯಾ ಮೂವಿ ಮಾಡಿ ಒಂದ್ 4 ಚಿತ್ರ ಏನೋ ಪಾಪ ಒಂದ್ 2 ಚಿತ್ರ ಇಟ್ಟಾಗಿ ಬೇರೆ ಭಾಷೆಯಲ್ಲಿ ಸ್ವಲ್ಪ ಒಂದ್ 4 ಜನ ರೆಕಗ್ನೈಸ್ ಮಾಡಿದ ತಕ್ಷಣ ಇಲ್ಲಿ ನೆನೆಸ್ಕೊಳ್ತಾ ಇರುವಂತಹ ಬೆಳೆಸಿರುವಂತ 7 ಕೋಟಿ ಕನ್ನಡಿಗರನ್ನು ಮರಿತಾ ಇದ್ದಾರೆ, ಕರ್ನಾಟಕದವ್ರು ಮರಿತಾ ಇದ್ದಾರೆ. ಪಾಪ ಅವ್ರಿಗೆ ಲಾಭ ನಷ್ಟ ಅಂತೆ, ನಾವೆಲ್ಲ ದುಡ್ಡು ಕೊಟ್ಬಿಟ್ಟು ಹೋಗ್ತೀವಲ್ಲ, ನಮಗ್ ನಷ್ಟ ಆಗಲ್ವಾ ಜನಗಳಿಗೆ? ನಮ್ಗೆ ನಾವು ಚಿತ್ರ ನೋಡಿದ ತಕ್ಷಣ ನಮ್ಗೇನು ದುಡ್ಡು ಬರುತ್ತೆ, ನಮ್ಗೇನು ಲಾಭ ಆಗುತ್ತೆ ಹೇಳ್ಬಿಡಿ. ಓಲಿ ನೀವೇ, ನಾವು ದುಡ್ಡು ಕೊಟ್ಬಿಟ್ಟು ಹೋಗಿ ಚಿತ್ರ ನೋಡ್ತೀವಲ್ಲ, ನಮ್ಗೆ ಕನ್ನಡಿಗರಿಗೆ ಏನು ಲಾಭ ಆಗುತ್ತೆ ಹೇಳಿ? ಏನು ಲಾಭ ಆಗಲ್ಲ. ನಾವು ನೋಡೋದು ಅವಾಗ ಲಾಭದ ನಷ್ಟ ನೋಡಲ್ಲ 7 ಕೋಟಿ ಕನ್ನಡಿಗರು, ನಾವು ಅವಾಗ ನೋಡೋದು ನಮ್ಮ ಕನ್ನಡದ ಭಾಷೆ, ನಮ್ಮ ಕನ್ನಡದ ನಟರು ನಟಿಯರು ನಿರ್ದೇಶಕರು ನಿರ್ಮಾಪಕರು ಎಲ್ಲರೂ ಬೆಳೀಲಿ, ಬೇರೆ ಚಿತ್ರೋದ್ಯಮಕ್ಕಿಂತ ಅತಿ ಉನ್ನತವಾಗಿ ದೊಡ್ಡ ಮಟ್ಟದಲ್ಲಿ ನಮ್ಮ ಚಿತ್ರೋದ್ಯಮ ಬೆಳೀಲಿ, ನಮ್ಮ ನಟರಿಗೂ ಸ್ಟಾರ್ಗಿರಿ ಬರಲಿ, ನಮ್ಮ ನಟಿಯರು ಸ್ಟಾರ್ಗಿರಿಯಾಗಿ ಅಂದರೆ ದೊಡ್ಡ ಮಟ್ಟದಲ್ಲಿ ಇರಲಿ, ಬೇರೆ ಭಾಷೆಯಲ್ಲಿ ನಟಿಸ್ಲಿ, ನಮ್ಮ ಭಾಷೆಗೂ ಗೌರವ ತರಲಿ ಅಂತ ಇರ್ತೀವಿ. ಆದರೆ ಇವ್ರಿಗೆ ಪಾಪ ಒಂದು 2 ಚಿತ್ರ ಇಟ್ಟಾಗಿದ್ದ ತಕ್ಷಣ ನೆಲದ ಮೇಲೆ ನಡೀತಾ ಇರೋರು ಇದ್ದ ಆಕಾಶದಲ್ಲಿ ನಡೆಯೋಕೆ ಸ್ಟಾರ್ಟ್ ಮಾಡ್ತಾರೆ. ಪಾಪ ಅವ್ರಿಗೆ ಗೊತ್ತಿಲ್ಲ, ಯಾರು ಎಷ್ಟೇ ಮೇಲೆ ಹೋದ್ರೂ ಕೆಳಗೆ ಮಣ್ಣಿಗೆ ಹೋಗ್ಬೇಕು ಅನ್ನೋದು ಸ್ವಲ್ಪ ಪರಿಜ್ಞಾನ ಇರಲಿ. ಈ ನೋಟ್ ನ್ಯೂಸ್ ಫಾರ್